ಒಂದು ಆಯತಾಕಾರದ ಗದ್ದೆಯ ಉದ್ದ ಮತ್ತು ಅಗಲವು ಕ್ರಮವಾಗಿ 3 1/4 ಮೀಟರ್ ಮತ್ತು 2 3/4 ಮೀಟರ್ ಆಗಿದೆ. ಮೀಟರ್ ಗೆ 2 1/2 ರೂಪಾಯಿ ಅಂತೆ ಆ ಗದ್ದೆಗೆ ಬೇಲೆ ಹಾಕಲು ತಗಲುವ ಖರ್ಚು ಎಷ್ಟು ಅಂತ ಹೇಳ್ತಾರೆ. ಕೇಳೋ, ಉದ್ದ ಮತ್ತು ಅಗಲ ಏನಾದ್ರೂ ವ್ಯತ್ಯಾಸ ಇತ್ತಂದ್ರೆ ಅದು ಆಯತ ಅಂತ ಅರ್ಥ. ಉದ್ದ ಹೆಚ್ಚಿಗೆ ಇರುತ್ತೆ, ಅಗಲ ಕಡಿಮೆ ಇರುತ್ತೆ, ಹೌದಾ? ಉದ್ದ ಮತ್ತು ಅಗಲ ನಡುವಿನ ವ್ಯತ್ಯಾಸ ಏನಾದ್ರೆ ಅದು ಆಯತ. ಈಗ ಆ ಆಯತದ ಆಕಾರ ಇರುವಂತ ಹೊಲಕ್ಕ ಅಥವಾ ಗದ್ದೆಗೆ ಬೇಲಿ ಹಾಕ್ಬೇಕು ಅಂತ ಹೇಳ್ತಾರೆ. ಸಪೋಸ್ ಇದು ಈ ರೀತಿ ಇದೆ ಅಂತ ತಿಳ್ಕೊ, ರೈಟ್, ಈ ರೀತಿ ಇದೆ ಅಂತ ತಿಳ್ಕೊ. ಗದ್ದೆ ಉದ್ದ 3 1/4, ಅಗಲ 2 3/4, ಕ್ಲಿಯರ್? ಹಿಂಗಿದೆ. ಇದಕ್ಕೆ ನಾವು ಬೇಲಿ ಹಾಕ್ಬೇಕು. ಒಂದು ಮೀಟರ್ಗೆ 2 1/2 ಅಂದ್ರೆ 2.5 ರೂಪಾಯಿ ಅಂತ, ಒಂದು ಮೀಟರ್ 2.50 ರೂಪಾಯಿ ಕೊಡ್ತೀನಪ್ಪ. ಹಾಗಾದ್ರೆ ಈ ಗದ್ದೆಗೆ ಎಷ್ಟು ಮುಟ್ಟುತ್ತೆ ಸಿಕ್ತೊಂದು ತಂತಿ ಬೇಲಿ ಹಾಕಕ ಅಂತ ಕೇಳ್ತಾರೆ. ಈಗ ಕೇಳ, ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಬ್ರಾಕೆಟ್ ಅಲ್ಲಿ ಉದ್ದ ಪ್ಲಸ್ ಅಗಲ, ರೈಟ್? ಇವಾಗ ನೋಡ್ಕೋ, 2 ಬ್ರಾಕೆಟ್ ಅಲ್ಲಿ ಉದ್ದ ಎಷ್ಟಿದೆ? ಇದು ಮಿಶ್ರ ಭಿನ್ನರಾಶಿಯಲ್ಲಿ ಇದೆ, ಇದನ್ನ ವಿಷಮ ಭಿನ್ನರಾಶಿ ಕನೆಕ್ಟ್ ಮಾಡೋದು. 4 ಮೂರ್ಲೆ 12 + 1 13/4 ಪ್ಲಸ್ ಗೆ ಪ್ಲಸ್ ಅಗಲ 4 8 + 3 11/4 ಆಗುತ್ತೆ. ಸೊ ಇದು ಕ್ಲೋಸ್, ಇವನ್ನ ಕೂಡಿಸ್ಕೋ ಫಸ್ಟ್. ಈಗ ನೋಡು, ಇದಕ್ಕ ಪ್ಲಸ್ ಎಷ್ಟು ಬರುತ್ತೆ? 4 ಬರುತ್ತೆ, ಹೌದಾ? ಈಗ ಕೇಳು, 2 ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಇಲ್ಲಿ 4 4 ಇರುತ್ತೆ, 13 + 11 ಎಷ್ಟಾಗುತ್ತೆ? 24 ಆಗುತ್ತೆ. ಇವಾಗ ಮತ್ತೆ ಇದನ್ನ ನೋಡೋದ್ರೆ 4 1 4 4 6 24, ಕ್ಲಿಯರ್? ಇವಾಗ 2 × 6 ಮಾಡಿದಾಗ 2 6 12 ಮೀಟರ್ ಆಗುತ್ತೆ. ಅದು ಮೀಟರ್ ಕೊಟ್ಟಿದ್ದಾನೆ, ಮೀಟರ್ ಕೊಟ್ಟಿದ್ದಾನೆ 12 ಮೀಟರ್. 1 ಮೀಟರ್ಗೆ 2.50 ರೂಪಾಯಿ ಅಂತ ಹೇಳಿದಾನೆ, ಕ್ಲಿಯರ್? ಈಗ ಇಲ್ಲಿ ನೋಡ್ಕೊ, ಈಗ ಇದು ಸುತ್ತಳತೆ ಆಯ್ತು. ಈಗ ತಗಲುವ ಖರ್ಚು ಎಷ್ಟಪ್ಪ ಅಂದ್ರ, ನಮ್ದು 12 ಮೀಟರ್ಗೆ 1 ಮೀಟರ್ಗೆ ಎಷ್ಟಪ್ಪ ಅಂದ್ರ 2.50 × 2.5. ಇವಾಗ ನೋಡ್ಕೋ, 12 × 24 = 0.5 ಅಂತಂದ್ರ ಅದೊಂದು ಎಷ್ಟು ಅಂತಂದ್ರೆ 6 ಆಗುತ್ತೆ, ಅಂದ್ರೆ 30 ರೂಪಾಯಿ ಆಗುತ್ತೆ. ಈಗ ನೋಡು, ಅದು ಬೇಡ, ಡೈರೆಕ್ಟ್ ನೋಡ್ಕೊ, 12 × 60 0 ಆರ್ ಕ್ಯಾರಿ, 12 × 24 + 6 30 ಪಾಯಿಂಟ್ ಅನ್ಕೊಂಡಿಷ್ಟು ಇಲ್ಲಿ ಕಟ್ಟು. ಇಟ್ ಮೀನ್ಸ್ 30 ರೂಪಾಯಿ ಆಗುತ್ತೆ. 30 ರೂಪಾಯಿ ಅಂದ್ರೆ ಆಪ್ಷನ್ ಯಾವ್ದು 30 ರೂಪಾಯಿ ಇರುತ್ತೋ ಅದು ಸರಿಯಾದ ಉತ್ತರ ಆಗಿದೆ. ಕ್ಲಿಯೋ, ಅರ್ಥ ಆಗತ್ತಾ?